ಬ್ರಿಟನ್ ವೈರಸ್ ಒಂದೊಮ್ಮೆ ಪತ್ತೆಯಾದರೆ ಅದನ್ನು ಕೇಂದ್ರವೇ ಪ್ರಕಟಿಸಲಿದೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್. ಕೇಂದ್ರ ಸರ್ಕಾರಕ್ಕೆ ಹಾಗೂ ಲ್ಯಾಬ್ಗೆ ಕಳಿಸಿದ್ದೇವೆ. ಬ್ರಿಟನ್ ಪ್ರಯಾಣಿಕರ ಕೇಸ್ ದೆಹಲಿಯಿಂದ ಮಾನಿಟರ್ ಆಗುತ್ತೆ. ಎಲ್ಲ ಪ್ರಯಾಣಿಕರನ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಕೇಂದ್ರದಿಂದಲೇ ಎಲ್ಲ ಪ್ರಯಾಣಿಕರ ಪಾಸಿಟಿವ್ ಕೇಸ್ ಪ್ರಕಟಗೊಳ್ಳಲಿದೆ ಎಂದರು ಆರೋಗ್ಯ ಸಚಿವ ಸುಧಾಕರ್. ಕೊರೋನಾ ಪಾಸಿಟಿವ್ ಬಂದವರ ಟೆಸ್ಟ್ ಮಾಡಲಾಗ್ತಾ ಇದೆ. ಅದರಲ್ಲಿ ಅವರಲ್ಲಿ ಬ್ರಿಟನ್ ವೈರಸ್ ಇದೆಯಾ ಅಥವಾ ಕೊರೋನಾ ವೈರಸ್ ಅನ್ನುವಂಥದ್ದು, ಅದರ ಬಗ್ಗೆ ಐಐಎಸ್ಸಿಯಲ್ಲಿ ನಿಮಾನ್ಸ್ನಲ್ಲಿ ಜಿ ಕೆ ವಿಕಿಯಲ್ಲಿ ಟೆಸ್ಟ್ ಆಗಿದ್ರೂ ಕೂಡ ಅದನ್ನು ಐಸಿಎಂಆರ್ಗೆ ಕಳಿಸಲಾಗುತ್ತೆ. ಅಲ್ಲಿಂದ ಕೇಂದ್ರವೇ ಒಂದೊಮ್ಮೆ ಪಾಸಿಟಿವ್ ಪತ್ತೆಯಾದಲ್ಲಿ, ಬ್ರಿಟನ್ ವೈರಸ್ ಇದೆ ಅನ್ನೋದು ಪತ್ತೆಯಾದಲ್ಲಿ ಕೇಂದ್ರ ಅದನ್ನು ಪ್ರಕಟಗೊಳಿಸಲಿದೆ. ಕೇಂದ್ರದಿಂದಲೇ ಎಲ್ಲ ಪ್ರಯಾಣಿಕರ ಪಾಸಿಟಿವ್ ಕೇಸ್ ಪ್ರಕಟವಾಗಲಿದೆ ಎಂದರು ಆರೋಗ್ಯ ಸಚಿವ ಸುಧಾಕರ್. ಆಲ್ರೆಡಿ ನಾವು ಕೇಂದ್ರ ಸರ್ಕಾರಕ್ಕೆ ಅಲ್ಲಿನ ಲ್ಯಾಬ್ಗೆ ಕೂಡ ಕಳಿಸಿದ್ದೀವಿ. ಪ್ರೋಟೋಕಾಲ್ ಏನು ಅಂತ ನಿಮ್ಗೆ ಹೇಳಿದ್ದೀನಿ ಈಗಾಗಲೇ. ಶಿಷ್ಟಾಚಾರ ಏನು ಅಂದರೆ, ಕೇಂದ್ರ ಸರ್ಕಾರದವರೇ ಎಲ್ಲ ರಾಜ್ಯಗಳಿಗೆ ಬಂದಿರತಕ್ಕಂಥ ಬ್ರಿಟಿಷ್ ಪ್ರವಾಸಿಗರು, ಬ್ರಿಟನ್ನಿಂದ ಬಂದಿರತಕ್ಕಂಥ ಪ್ರಯಾಣಿಕರದು ಪಾಸಿಟಿವ್ ಬಂದಿದ್ದರೆ ಅದನ್ನೆಲ್ಲ ಮ್ಯುಟೇಷನ್ನೆಲ್ಲ ನೋಡಿ ಜೆನೆಟಿಕ್ ಸೀಕ್ವೆನ್ಸಿಂಗ್ ಮಾಡಿ ಆ ರೀತಿಯ ಎರಡನೇ ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ಇದ್ದರೆ ಅವರೇ ಅದನ್ನು ಪ್ರಕಟಿಸ್ತಾರೆ ಅಂತ. ಕನ್ಫ್ಯೂಷನ್ಗೆ ಆಯಾ ರಾಜ್ಯಗಳಲ್ಲಿ ಆಗೋದು ಬೇಡ. ಎಲ್ಲವೂ ಕೂಡ ಕೇಂದ್ರೀಕೃತವಾಗಿ ಡೆಲ್ಲಿಯಿಂದನೇ ಮಾಡೋಣ ಅಂತೇಳಿ ಒಂದು ಶಿಷ್ಟಾಚಾರವನ್ನು ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಬರಬೇಕು ಅಂತ ನಾನು ಕೂಡ ನಿರೀಕ್ಷೆ ಮಾಡಿದ್ದೀನಿ. ಬಹುಶಃ ಇವತ್ತು ಅಥವಾ ನಾಳೆ ಮಾಡಬೇಕಲ್ಲ. ಎಸ್, ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ನೆಗೆಟಿವ್ ಸರ್ಟಿಫಿಕೇಟ್ ತರಬೇಕು. ರಿಪೋರ್ಟ್ ತರದಿದ್ದಾಗ ಏರ್ಪೋರ್ಟ್ನಲ್ಲಿ ಟೆಸ್ಟ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್. ಒಮ್ಮೆ ವೈರಸ್ ಪತ್ತೆಯಾದರೆ ಅದನ್ನು ಕೇಂದ್ರ ಅದನ್ನು ಪ್ರಕಟಗೊಳಿಸುತ್ತೆ, ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಟೆಸ್ಟನ್ನು ಮಾಡಲಾಗ್ತಾ ಇದೆ ಎಂದಿದ್ದಾರೆ ಸಚಿವ ಸುಧಾಕರ್. ಎಲ್ಲ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬೆಂಗಳೂರಿನಲ್ಲಿ ಬರಲಿ ಮಂಗಳೂರಲ್ಲಿ ಬರಲಿ, ಇವರೆಲ್ಲರಿಗೂ ಕೂಡ ಯೂನಿಫಾರ್ಮ್ ಪ್ರೋಟೋಕಾಲನ್ನು ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬರೂ ಕೂಡ ನೆಗೆಟಿವ್ ಸರ್ಟಿಫಿಕೇಟ್ ತರಬೇಕು. ಯಾರು ನೆಗೆಟಿವ್ ತಂದಿಲ್ಲ ಅವರಿಗೆ ಅಲ್ಲೇ ವಿಮಾನ ನಿಲ್ದಾಣಗಳಲ್ಲೇ ಅವರಿಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಅಪ್ಲೈಸ್ ಟು ಎವ್ರಿ ಕಂಟ್ರಿ ಇನ್ಕ್ಲೂಡಿಂಗ್ ಯುವರ್ ಸೌತ್ ಆಫ್ರಿಕಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.